ಫಸ್ಟ್ ಅಭಿನಯ ಕಲಿರಿ ಅಭಿನಯ ಕಲಿಯಕ್ಕೆ ಸಾಯುವವರೆಗೂ ಕಲಿತಾ ಇರಬೇಕು ಸೋ ಒಂದು ಮಟ್ಟದಂದ್ರೆ ಅಭಿನಯದಲ್ಲಿ ಡಿಗ್ರಿ ಮಾಸ್ಟರ್ ಡಿಗ್ರಿ ಆಗಿದ್ರೆ ಮಾತ್ರ ಅಭಿನಯದ ಒಳಗಡೆ ಬನ್ನಿ ಇಲ್ಲಾಂದ್ರೆ ದಯವಿಟ್ಟು ಯಾರು ಬರಬೇಡಿ ಯಾರೋ ಫ್ರೆಂಡ್ಸ್ ಹೇಳ್ತಾರೆ ಮನೆಯವರು ಹೇಳ್ತಾರೆ ಇಲ್ಲ ಯಾರೋ ಗರ್ಲ್ ಫ್ರೆಂಡ್ ಹೇಳ್ತಾಳೆ ಇಲ್ಲ ಯಾರೋ ಬಾಯ್ ಫ್ರೆಂಡ್ ಹೇಳ್ಬಿಡ್ತಾನೆ ಏ ನಿನಗೇನು ಕಡಿಮೆ ಬಾ ಅವನಿಗಿನ್ ಸಕ್ಕತ್ತಾಗಿದೆಯಾ ಇವಳಿಗಿನ್ ಸಕ್ಕತ್ತಾಗಿದೆಯಾ ಅಂತ ಹೇಳ್ತಾರೆ ಸೊ ದಯವಿಟ್ಟು ಆ ವಿಷಯಗಳಿಗೆ ಟೆಂಪ್ಟ್ ಆಗಿ ಬರಬೇಡಿ ಯಾರೂ ಇದು ಬೇರೆನೇ ಕ್ಷೇತ್ರ ಇದು ಸೂಪರ್ ಸ್ಟಾರ್ಗಳು ಸ್ಟಾರ್ಗಳು ಸ್ಟಾರ್ ಡೈರೆಕ್ಟರ್ಗಳು ಸ್ಟಾರ್ ಟೆಕ್ನಿಷಿಯನ್ಸ್ ಹಿಂಗಿದ್ದವ್ರು ಹಿಂಗಾಗ್ತಾ ಇದ್ದಾರೆ ಹೌದು ನಿಜ ಇಂತ ಟೈಮ್ ಅಲ್ಲಿ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದೆ ಹೌದು ಜನರ ನಿರೀಕ್ಷೆಗಳು ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗ್ತಾ ಇದೆ ಯಾವಾಗ್ಲೂ ತಾನು ಮಾಡಿದಂಥ ಅಡಿಗೆ ರುಚಿಸುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಕ್ಕೂ ಆಗಲ್ಲ ಇಲ್ಲ ಈಗಿರುವಾಗ ನೀವು ಈ ಮಾತನ್ನ ಹೇಳ್ತಾ ಇದ್ದಕ್ಕೆ ನಿಜವಾಗ್ಲೂ ತುಂಬಾ ಪ್ರಸ್ತುತ ಅನಿಸ್ತಾ ಇದೆ ಹೌದು ನಾನು ಯಾವತ್ತೂ ಹೊಸ ಹೊಸಬರು ಯಾರೇ ಬರ್ತಾರೆ ಅವರಿಗೆಲ್ಲ ಹೇಳೋದು ಒಂದೇನೆ ಸುಮ್ಮನೆ ಯಾರೋ ಹೇಳಿದ್ರು ಅಂತ ನೀವು ಬರೋದು ಉಪ್ಪಿನಕಾಯಿ ಬರೀ ಊಟಕ್ಕೆ ಮಾತ್ರ ಅಲ್ಲ ದುಡಿಮೆ ಕೂಡ ಇವರು ಉಪ್ಪಿನಕಾಯಿ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ ನೀವು ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಇಲ್ಲಿ ಟೈಮ್ ವೇಸ್ಟ್ ಮಾಡ್ಕೋಬೇಡಿ ಜೀವನಾನು ಹಾಳು ಮಾಡ್ಕೋಬೇಡಿ ನಿಮಗೆ ಹೆಂಗೆ ಒಳ್ಳೆ ಕಾಲೇಜ್ ಅಲ್ಲಿ ನಾವು ಓದಿ ಡಿಗ್ರಿ ಮಾಸ್ಟರ್ ಡಿಗ್ರಿ ತಗೊಂಡು ಒಂದು ಕೆಲಸಕ್ಕೆ ಹೋದ್ರೆ ಹೆಂಗೆ ಒಂದು ಬೆಲೆ ಇದೆಯೋ ಸರ್ಟಿಫಿಕೇಟ್ಗೆ ಹಂಗೆ ಅಭಿನಯದಲ್ಲಿ ನೀವೇನಾರ ತೊಗೊಂಡ್ರೆ ಮಾತ್ರ ಇಲ್ಲಿ ಉಳ್ಕೊಳ್ಳೋಕೆ ಸಾಧ್ಯ ಇಲ್ಲಾಂದರೆ ನಮ್ಮ ಹೈಟ್ ಆಗಲಿ ಲುಕ್ ಆಗಲಿ ನಾವು ಹಾಕ್ಕೊಳ್ಳೋ ಬಟ್ಟೆ ಆಗಲಿ ಯಾವುದೂ ವರ್ಕ್ ಆಗಲ್ಲ ಇಲ್ಲಿ ನನಗೆ ಎಷ್ಟೋ ಜನಕ್ಕೆ ನಾನೇ ಬೈದ್ ಕಳಿಸ್ತೀನಿ ನಿಜವಾಗ್ಲೂ ಬೈದ್ ಕಳಿಸ್ತೀನಿ ಏನು ನಿಮಗೇನು ಮಾಡೋಕ್ಕೆ ಕೆಲಸ ಇಲ್ವಾ ಏನು ತಮಾಷೆ ಅಂದ್ಕೊಂಡಿದ್ದೀರಾ ಸಿನಿಮಾ ಆ್ಯಕ್ಟಿಂಗ್ ಆಗಲಿ ಅಥವಾ ಇನ್ನೊಬ್ಬ ನಾನೇನೋ ಇನ್ನೊಂದೇನೋ ಮಾಡಿಬಿಡ್ತೀನಿ ಅದಾಗಲಿ ತಮಾಷೆ ವಿಷಯ ಅಲ್ಲ ಫಸ್ಟ್ ಪ್ರಾಕ್ಟೀಸ್ ಮಾಡ್ಕೊಂಡು ಆಮೇಲೆ ಬನ್ನಿ ಅಂತೀನಿ ಅದನ್ನು ಮಾಡಿ ಅಷ್ಟೇ ಯಾರೇ ಯೂತ್ಸ್ ಯಾರೇ ಬರ್ತೀನಿ ಅಂದ್ರೂ ಅದಕ್ಕೆ ಆದ ಪ್ರತ್ಯೇಕವಾದ ಜಾಗಗಳಿದೆ ಕಲಿಯೋಕ್ಕೆ ಅದು ಒಂದು ಯೂನಿವರ್ಸಿಟಿ ತರಾನೇ ಅದನ್ನು ಕಲಿತು ಬನ್ನಿ ಅಂತ ಅಷ್ಟೇ ಬಹುಶಃ ನೀವು ಈ ಮಾತನ್ನ ಯಾಕೆ ಹೇಳ್ತಾ ಇದ್ರೆ ಅನ್ಸುತ್ತೆ ಅಂದ್ರೆ ನನಗೆ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಬ್ಯಾಕ್ ಗ್ರೌಂಡ್ ಇದ್ದು ಗಾಡ್ ಫಾದರ್ ಇದ್ದು ಮಾಡಿದಂಥ ಪ್ರತಿಯೊಂದು ಸಿನಿಮಾ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗಿದ್ರೂ ಸಹ ಅಂಥ ಒಬ್ಬ ಕಲಾವಿದ ಕೂಡ ಈ ಮಾತು ಹೇಳಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಏರಿಳಿತಗಳನ್ನು ನೋಡಿದಿರಾ ವೈಯಕ್ತಿಕ ಜೀವನದಲ್ಲಿ ಏರಿಳಿತಗಳನ್ನು ನೋಡಿದಿರಾ ಆ ಅನುಭವದ ಮಾತೆ ಈ ತರ ನಿಮ್ಮನ್ನ ಹೇಳಿಸ್ತಾ ಇದೆ ಅಂತ ಅನಿಸುತ್ತೆ ಇರ್ಬೋದು ಇರ್ಬೋದು ನನಗೆ ಈಗ ಎಲ್ಲ ಸುಮಾರು ಜನ ಏನಾಗ್ಬಿಟ್ಟಿದೆ ಸಿನಿಮಾ ಅನ್ನೋ ಒಂದು ವಿಷಯಕ್ಕೆ ತುಂಬ ಟೆಂಪ್ಟ್ ಆಗಿ ಬರ್ತಾ ಇದ್ದಾರೆ ಹುಡುಗರು ಹುಡುಗಿರು ಎಲ್ಲರೂ ಮಾಡಬೇಡಿ ಅದನ್ನು ಅದಕ್ಕೆ ಬೇರೆದೇ ತಯಾರಿ ಇದೆ ಆ ತಯಾರಿ ಇಲ್ದಿರ ಬರಬೇಡಿ ದಯವಿಟ್ಟು ಅಯ್ಯೋ ನಾನು ಮಾಡಿಬಿಡ್ತೀನಿ ನಾನು ಹಂಗಿದ್ದೀನಿ ಹಿಂಗಿದ್ದೀನಿ ನಾನು ಹಂಗಿದ್ದೀನಿ ಹಿಂಗಿದ್ದೀನಿ ಯಾವುದು ವರ್ಕ್ ಆಗಲ್ಲ ಇಲ್ಲಿ ವರ್ಕ್ ಆಗೋದೊಂದೇ ನೀವು ಹೆಂಗೆ ಅಭಿನಯ ಮಾಡ್ತೀರಾ ಅಂತ ಅಷ್ಟೇ ಉಪ್ಪಿನಕಾಯಿ ಬರೀ ಊಟಕ್ಕೆ ಮಾತ್ರ ಅಲ್ಲ ದುಡಿಮೆ ಕೂಡ ಇವರು ಉಪ್ಪಿನಕಾಯಿ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ ನೀವು ಮಾಡಬೇಕಾ ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ